ನಾನು ಹರ್ಷಿತಾ ಕರ್ವಪ್ಲಟ್ ಚಾನೆಲ್ಗೆ ಸ್ವಾಗತ ಕೃಷಿ ಸಚಿವರಿಂದ ಆತ್ಮಲಿಂಗಕ್ಕೆ ಪೂಜೆ ಗೋಕರ್ಣ ಕೃಷಿ ಸಚಿವ ಬಿಸಿ ಪಾಟೀಲ್ ಕುಟುಂಬ ಸಮೇತ ಬುಧವಾರ ಗೋಕರ್ಣಕ್ಕೆ ಭೇಟಿ ನೀಡಿ ಮಹಾಬಲೇಶ್ವರನ ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸಿದರು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಬಂದಿದ್ದ ಅವರು ಮಹಾಗಣಪತಿ ಹಾಗೂ ಮಹಾಬಲೇಶ್ವರ ದೇವಸ್ಥಾನಗಳಲ್ಲಿ ಪೂಜೆ ರುದ್ರಾಭಿಷೇಕ ಮಹಾಮಂಗಳಾರತಿಯನ್ನು ನೆರವೇರಿಸಿದರು ದೇವಸ್ಥಾನದ ಆಡಳಿತ ಮಂಡಳಿ ಎಲ್ಲಾ ಪೂಜಾ ಕೈಂಕರ್ಯಗಳನ್ನು ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯ ಮಹೇಶ್ ಶೆಟ್ಟಿ ಕುಮಟಾ ಎಪಿಎಂಸಿ ಅಧ್ಯಕ್ಷ ರಮೇಶ್ ಪ್ರಸಾದ್ ಸಾಮಾಜಿಕ ಕಾರ್ಯಕರ್ತ ಶಂಕರ್ ಗೋಪಿ ಬಿಜೆಪಿ ಮುಖಂಡ ನಾಗರಾಜ್ ಹಿತ್ತಲ್ಮಕ್ಕಿ ಗ್ರಾಮ ಪಂಚಾಯಿತಿ ಸದಸ್ಯ ಗಣಪತಿ ನಾಯ್ಕ ಪ್ರಭಾಕರ್ ಪ್ರಸಾದ್ ಇದ್ದರು ಕಾರವಾರ ವಿಜಯ ದಿವಸ ಆಚರಣೆ 1971 ರಲ್ಲಿ ಭಾರತ ಪಾಕಿಸ್ತಾನ ನಡುವಿನ ಯುದ್ಧದಲ್ಲಿ ಗೆಲುವು ಸಾಧಿಸಿದ ನೆನಪಿಗೆ ನಗರದಲ್ಲಿ ಬುಧವಾರ ವಿಜಯ ದಿವಸ ಆಚರಿಸಲಾಯಿತು ಐಎನ್ಎಸ್ ಯುದ್ಧನೌಕೆ ವಸ್ತು ಸಂಗ್ರಹಾಲಯದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾರತೀಯ ಸೈನ್ಯದ ಮಾಜಿ ಮೇಜರ್ ರಾಮ್ ರಾಘೋಬಾ ರಾಣೆ ಅವರ ಪ್ರತಿಮೆಗೆ ಗಣ್ಯರು ಪುಷ್ಪ ನಮನ ಸಲ್ಲಿಸಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ಹರೀಶ್ ಕುಮಾರ್ ಅವರು ದೇಶ ರಕ್ಷಣೆಯ ವಿಚಾರದಲ್ಲಿ ಉತ್ತರ ಕನ್ನಡ ಜಿಲ್ಲೆಯು ಸದಾ ಮುಂದಿರುತ್ತದೆ ಇದು ಈ ನಮಗೂ ಹೆಮ್ಮೆಯ ಸಂಗತಿ ಎಂದು ಹೇಳಿದರು ಐಎನ್ಎಸ್ ವಜ್ರಕೋಶದ ಕಮಾಂಡಿಂಗ್ ಆಫೀಸರ್ ಕ್ಯಾಪ್ಟನ್ ಸಜು ಜಾಯ್ ಮಾತನಾಡಿ ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನದಿಂದ ವಿಮುಕ್ತಿ ಸಿಕ್ಕಿ 50 ವರ್ಷಗಳಾದವು ಹಾಗಾಗಿ ಈ ಕಾರ್ಯಕ್ರಮವು ವಿಶೇಷವಾಗಿದೆ ಭಾರತೀಯ ನೌಕಾದಳವು ದೇಶದ ಹಿತಾಸಕ್ತಿ ಭದ್ರತೆ ಕಾಪಾಡಲು ಸದಾ ಬದ್ಧವಾಗಿರುತ್ತದೆ ಎಂದರು ಇದೇ ವೇಳೆ ವಿವಿಧ ಯುದ್ಧಗಳು ಹಾಗೂ ಕಾರ್ಯಾಚರಣೆಗಳ ಸಂದರ್ಭದಲ್ಲಿ ಹುತಾತ್ಮರಾದ ಉತ್ತರ ಕನ್ನಡ ಜಿಲ್ಲೆಯ ಯೋಧರ ಕುಟುಂಬಗಳ ಸದಸ್ಯರನ್ನು ಸನ್ಮಾನಿಸಲಾಯಿತು ಸೇಬರ್ ನೌಕಾನೆಲೆಯ ಸಿಬ್ಬಂದಿ ದೇಶಭಕ್ತಿ ಗೀತೆಗಳ ಬ್ಯಾಂಡ್ ನಡೆಸಿಕೊಟ್ಟರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ಪ್ರಿಯಾಂಗ ಹೆಚ್ಚುವರಿ ಜಿಲ್ಲಾಧಿಕಾರಿ ಎಚ್ ಕೆ ಕೃಷ್ಣಮೂರ್ತಿ ಎನ್ಸಿಸಿ ಕಮಾಂಡೆಂಟ್ ಸತ್ಯನಾಥ್ ಭೋಸ್ಲೆ ಹಾಗೂ ಸಮೀರ್ ಪವಾರ್ ಇದ್ದರು ಕುಮಟಾ ಶಿರಸಿ ರಸ್ತೆ ಅಗಲೀಕರಣ ಕಾಮಗಾರಿ ಗುದ್ದಲಿ ಪೂಜೆಗೆ ಮುಹೂರ್ತ ಫಿಕ್ಸ್ ಶಿರಸಿ ಬಹು ನಿರೀಕ್ಷಿತ ಕುಮಟಾ ಶಿರಸಿ ರಸ್ತೆ ಅಗಲೀಕರಣ ಕಾಮಗಾರಿ ಡಿಸೆಂಬರ್ 19 ರಿಂದ ಪ್ರಾರಂಭವಾಗಲಿದೆ ಎಂದು ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಹರೀಶ್ ಕುಮಾರ್ ಕೆ ಅವರು ತಿಳಿಸಿದ್ದಾರೆ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಡಿಸೆಂಬರ್ 19 ರಿಂದ ಕುಮಟಾ ಶಿರಸಿ ರಸ್ತೆ ಕಾಮಗಾರಿಯನ್ನು ಪ್ರಾರಂಭಿಸುತ್ತೇವೆ ಎಂದು ಹೇಳಿದ್ದು ಆ ದಿನದಂದು ಗುದ್ದಲಿ ಪೂಜೆಯ ಮೂಲಕ ರಸ್ತೆ ಕಾಮಗಾರಿ ಆರಂಭಗೊಳ್ಳಲಿದೆ ಎಂದಿದ್ದಾರೆ ಈಗಾಗಲೇ ನಾನು ಆದೇಶ ನೀಡಿ ಒಂದು ತಿಂಗಳು ಕಳೆದಿದ್ದು ಕೆಲವು ತಾಂತ್ರಿಕ ದೋಷದಿಂದ ಕಾಮಗಾರಿ ಪ್ರಾರಂಭಗೊಳ್ಳಲು ತೊಂದರೆಯಾಗಿತ್ತು ಆ ನಿಟ್ಟಿನಲ್ಲಿ ಹೆದ್ದಾರಿ ಪ್ರಾಧಿಕಾರ 19 ರಿಂದ ಕಾಮಗಾರಿ ಪ್ರಾರಂಭಿಸಲಿದ್ದು ಶೀಘ್ರವೇ ಶಿರಸಿ ಕುಮಟಾ ಮಾರ್ಗಕ್ಕೆ ಉತ್ತಮ ರಸ್ತೆಯಾಗಲಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ಬೈಕ್ ರಿಕ್ಷಾ ಮುಖಾಮುಖಿ ಡಿಕ್ಕಿ ಬಾಲಕ ಸಾವು ಕುಮಟಾ ಬೈಕ್ ಹಾಗೂ ಆಟೋ ರಿಕ್ಷಾ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ರಿಕ್ಷಾದಲ್ಲಿ ಪ್ರಯಾಣಿಸುತ್ತಿದ್ದ ಓರ್ವ ಬಾಲಕ ಸ್ಥಳದಲ್ಲಿ ಸಾವನ್ನಪ್ಪಿದ ಘಟನೆ ತಾಲೂಕಿನ ಮಿರ್ಜಾನ್ ಸಂತೆಗದ್ದೆಯಲ್ಲಿ ನಡೆದಿದೆ ಎಎ 31U 3147 ನೋಂದಣಿಯ ಬೈಕ್ ಸವಾರ ಸಂತೆಗದ್ದೆ ಕಡೆಯಿಂದ ಮಿರ್ಜಾನ್ ಕಡೆಯಿಂದ ಸಂತೆಗದ್ದೆ ಕಡೆಗೆ ಆಟೋ ರಿಕ್ಷಾ ಸಂಚರಿಸುತ್ತಿರುವಾಗ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಬೈಕ್ ಸಮೇತ ಸವಾರ ರಸ್ತೆಯ ಮೇಲೆ ಬಿದ್ದಿದ್ದು ರಿಕ್ಷಾ ಚಾಲಕ ಸದಾನಂದ್ ಮಡಿವಾಳ್ ಅಪಘಾತದ ರಭಸಕ್ಕೆ ಮುಂಬದಿ ಬಿದ್ದು ಬಲಕೈ ಮೊಣಗಂಟಿನ ಹತ್ತಿರ ಮೂಳೆ ಮುರಿದಿದ್ದು ತಲೆಗೆ ಹಣೆಗೆ ಬಲಕಾಲಿನ ಮಂಡಿಗೆ ಗಂಭೀರ ಗಾಯಗೊಂಡಿದ್ದಾರೆ ರಿಕ್ಷಾದ ಹಿಂಬದಿಯ ಸೀಟಿನಲ್ಲಿ ಕುಳಿತಿದ್ದ 6 ವರ್ಷದ ಬಾಲಕ ತನ್ಮಯ್ ಸದಾನಂದ್ ಮಡಿವಾಳ್ ಇವನು ಅಪಘಾತದ ರಭಸಕ್ಕೆ ಹಾರಿ ಮುಂದಿನ ಸೀಟಿನ ಹಿಂಬದಿಗೆ ಬಡಿದು ಕೆಳಗೆ ಬಿದ್ದ ಪರಿಣಾಮವಾಗಿ ಎದೆಗೆ ಬಾಯಿಗೆ ಗದಕ್ಕೆ ಜಜ್ಜಿದ ಗಾಯಗೊಂಡು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ ಈ ಕುರಿತು ಕುಮಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಬೈಕ್ ಸವಾರನ ಅಜಾರುಕತೆಯಿಂದ ಅಪಘಾತ ಸಂಭವಿಸಿರುವುದಾಗಿ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ
ಸೈಕ್ಲಿಂಗ್ನಿಂದ ದೈಹಿಕ ಮಾನಸಿಕ ಆರೋಗ್ಯ ಸಿದ್ಧಿ. ಕಾರವಾರ ಸೈಕ್ಲಿಂಗ್ ಮೂಲಕ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಸಿದ್ಧಿಸಿಕೊಳ್ಳುವ ಜೊತೆಗೆ ಪರಿಸರ ಸಂರಕ್ಷಣೆಯನ್ನು ಮಾಡಬಹುದು ಎಂದು ಕೈಗಾ ಅಣುವಿದ್ಯುತ್ ಸ್ಥಾವರದ ಸ್ಥಳ ನಿರ್ದೇಶಕ ಆರ್ ಸತ್ಯನಾರಾಯಣ್ ಹೇಳಿದರು. ಫಿಟ್ ಇಂಡಿಯಾ ಕಾರ್ಯಕ್ರಮದಡಿ ನೆಹರು ಯುವ ಕೇಂದ್ರ ಹಾಗೂ ಎನ್ಪಿಸಿಐಎಲ್ನಿಂದ ಡಿಸೆಂಬರ್ 21ರವರೆಗೆ ಆಯೋಜಿಸಿರುವ ಸೈಕ್ಲೋಥಾನ್ ಚಾಲೆಂಜ್ಗೆ ಸೋಮವಾರ ನಗರದ ಎಂಜಿ ರಸ್ತೆಯಿಂದ ಚಾಲನೆ ನೀಡಿ ಮಾತನಾಡಿದರು. ಕೊರೋನಾ ಲಾಕ್ಡೌನ್ ಕಾರಣ ಹಲವರು ದೈಹಿಕ ಶ್ರಮವಿಲ್ಲದೆ ಸ್ಥೂಲಕಾಯ ಬೆಳೆಸಿಕೊಂಡಿದ್ದಾರೆ. ಸೈಕ್ಲಿಂಗ್ ಮೂಲಕ ಬೊಜ್ಜು ಕರಗಿಸಬಹುದು. ಹೃದಯಕ್ಕೆ, ಮಾಂಸಖಂಡ ಹಾಗೂ ಕೀಲುಗಳ ಆರೋಗ್ಯಕ್ಕೂ ಸೈಕ್ಲಿಂಗ್ ಉತ್ತಮ ಎಂದರು. 50ರಷ್ಟು ಜನ ಸೈಕ್ಲಿಂಗ್ನಲ್ಲಿ ಭಾಗವಹಿಸಿದ್ದರು. ಕೈಗಾದ ಅಧಿಕಾರಿಗಳಾದ ಆರ್ ವಿ ಮನೋಹರ್, ಜಗನ್ ಜೆ ನೆಹರು ಯುವ ಕೇಂದ್ರದ ಜಿಲ್ಲಾ ಯುವ ಸಮನ್ವಯ ಅಧಿಕಾರಿ ಯಶವಂತ ಯಾದವ್, ಅಕೌಂಟೆಂಟ್ ಮೀರಾ ನಾಯ್ಕ್, ಕಾರ್ಯಕರ್ತರಾದ ಪೂಜಾ ಕಳಸ್, ಪರಸಪ್ಪ ಹೊನ್ನೂರ್, ಅನಿಲ್ ರೇವಣಕರ್ ಇದ್ದರು. 3 ತಿಂಗಳ ಖರ್ಚು ವೆಚ್ಚದ ಲೆಕ್ಕ ಕೊಡಿ. ಕುಮಟಾ ಪಟ್ಟಣದ ರಥಬೀದಿಯ ರಾಲಾ ಅಣ್ಣಾಪೈ ಸಭಾಭವನದಲ್ಲಿ ಮಂಗಳವಾರ ಪುರಸಭೆಯ ಆಡಳಿತ ಮಂಡಳಿಯ ಮೊದಲ ಸಾಮಾನ್ಯ ಸಭೆ ಅಧ್ಯಕ್ಷೆ ಮೋಹಿನಿಗೌಡ ಅಧ್ಯಕ್ಷತೆಯಲ್ಲಿ ಜರುಗಿತು. ಸಭೆಯ ಆರಂಭದಲ್ಲಿ 2020ನೇ ಸಾಲಿನ ಸೆಪ್ಟೆಂಬರ್, ಅಕ್ಟೋಬರ್ ಹಾಗೂ ನವೆಂಬರ್ ತಿಂಗಳ ಜಮಾ ಖರ್ಚಿನ ವಿಷಯ ಅನುಮೋದನೆಗಾಗಿ ಮಂಡಿಸಿದರು. ಸದಸ್ಯ ಸಂತೋಷ್ ನಾಯ್ಕ್ ಮಾತನಾಡಿ, ಜಮಾ ಖರ್ಚು ವಿವರ ಅರ್ಥವಾಗುವಂತಿಲ್ಲ. ಸೆಪ್ಟೆಂಬರ್ನಲ್ಲಿ ಕಾರ್ಯಕ್ರಮದ ಖರ್ಚು 74,968 ರೂಪಾಯಿ ದಾಖಲಿಸಿದ್ದಕ್ಕೆ ವಿವರಣೆ ಬೇಕು ಎಂದರು. ಲೆಕ್ಕಾಧಿಕಾರಿ ಲೀಲಾ ರಾಯ್ಕರ್ ಉತ್ತರಿಸಿ, ಸೆಪ್ಟೆಂಬರ್ ಮಾತ್ರವಲ್ಲ ಹಿಂದಿನ ಕೆಲ ತಿಂಗಳಲ್ಲಿ ನಡೆಸಿದ ಕಾರ್ಯಕ್ರಮಗಳ ಖರ್ಚು ಅದರಲ್ಲಿ ಸೇರಿದೆ ಎಂದರು. ಆದರೆ ಅಕ್ಟೋಬರ್ನಲ್ಲಿ ಪುನಃ 1.14 ಲಕ್ಷ ರೂಪಾಯಿ ಕಾರ್ಯಕ್ರಮ ವೆಚ್ಚ ಎಂದು ದಾಖಲಿಸಿದ್ದಕ್ಕೆ ಅಚ್ಚರಿ ವ್ಯಕ್ತಪಡಿಸಿದ ಸದಸ್ಯ ಸಂತೋಷ್ ನಾಯ್ಕ್ ಇದರಲ್ಲಿ 13,000 ರೂಪಾಯಿ ಕುರ್ಚಿ ವೆಚ್ಚಕ್ಕೆ ಅನುಮಾನ ವ್ಯಕ್ತಪಡಿಸಿದರು. ಈ ಬಗ್ಗೆ ಸ್ಪಷ್ಟ ವಿವರ ದೊರೆಯದ ಹೊರತು ಅನುಮೋದನೆ ನೀಡಬಾರದು ಎಂದು ಆಡಳಿತ ಮಂಡಳಿಗೆ ಒತ್ತಾಯಿಸಿದರು. ಲೆಕ್ಕಾಧಿಕಾರಿ ಸ್ಪಷ್ಟ ಮಾಹಿತಿ ನೀಡದ ಬಗ್ಗೆ ಸಭೆಯಲ್ಲಿ ಅಸಮಾಧಾನ ವ್ಯಕ್ತವಾಯಿತು. ಈ ಬಗ್ಗೆ ಸಾಕಷ್ಟು ಚರ್ಚೆಯಾಗಿ ಅಧ್ಯಕ್ಷೆ ಮೋಹಿನಿಗೌಡ ಮಾತನಾಡಿ, ಸಭೆಯಲ್ಲಿ ಜಮಾ ಖರ್ಚು ಅನುಮೋದನೆ ನೀಡದೆ ವಿಷಯವನ್ನು ಪರಿಶೀಲನೆಗೆ ಕಾದಿರಿಸುವಂತೆ ಸೂಚಿಸಿದರು. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.